ಅವರು ಮನೆಯಲ್ಲಿ ನಾನು 2000 ರೂಪಾಯಿ 19ರಲ್ಲಿ ಕ್ರೆಡಿಟ್ ತಗೊಂಡೆ. ಆ ಮನೆಯ ಮೇಲೆ ಲೋನ್ ಇರುತ್ತೆ, ಆ ಲೋನ್ ಟೇಕ್ ಓವರ್ ಮಾಡಿ ಲಾಲ್ ಲೋನ್ ತಗೊಂಡು ಅವ್ರ ಹಣ ಅವರ ಹಣನ ಕಾನೂನುಬದ್ಧವಾಗಿ ಅಕೌಂಟ್ ಒಳಗೆ ಹಣ ಕೊಟ್ಟಿದ್ದೀನಿ. ನಾನು ಸರಸ್ವತ್ ಕೋಪರೇಟ್ ಬ್ಯಾಂಕ್ ಅನ್ನೋ ಬ್ಯಾಂಕ್ ನಲ್ಲಿ ಲೋನ್ ತಗೊಂಡು ಅವ್ರ ಹಣನ ಜಮಾ ಮಾಡಿದ್ದೀನಿ. ಗೌರ್ಮೆಂಟ್ ಇದ್ರು 28 ಲಕ್ಷ ನಾನು ಅವಾಗ ಮನೆಯ ಪರ್ಚೇಸ್ ಮಾಡಿದ್ದು 40 ಲಕ್ಷಕ್ಕೆ, ಇನ್ನು 18 ಲಕ್ಷ ದಂಡ ಕೊಟ್ಟಿದ್ದೀನಿ. ಇವ್ರ ವಿರುದ್ಧ ಕಳೆದ 3 ತಿಂಗಳಿಂದ ನನ್ನ ಆರ್ಗಂಡಿ ಆಫೀಸ್ ಹತ್ರ ಕೆಲವು ಸಂಘ ಸಂಸ್ಥೆಗಳು ಬಂದು ನನಗೆ ಮಾನ ತುಂಬಾ ಮಾನ ಆಗಿದೆ, ಕೊಂಚ ನೋವಾಗಿ ನಡೆದ್ರಿಂದ ಅಲ್ಲಿ ಕ್ಷೇತ್ರದಲ್ಲಿ ಇವ್ರ ವಿರುದ್ಧ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅದಕ್ಕೂ ಕೂಡ ಇವರು ಬಂದಿಲ್ಲ. ಈ ಗುಡ್ ನ್ಯೂಸ್ ನಲ್ಲಿ ವಿರುದ್ಧವಾಗಿರುವಂತ ವಿಚಾರದಲ್ಲಿ ಅವರು ನನಗೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಅವರು ನನ್ನನ್ನ ಬೇರೆ ರೀತಿ ಬಳಸ್ಕೊಂಡಿದ್ದೀನಿ, ಮೋಸ ಮಾಡಿದ್ದೀನಿ ಅಂತ ಹೇಳ್ತಾರೆ. ಅವ್ರೆಲ್ಲರೂ ಕೂಡ ಸದ್ಯಕ್ಕೆ ದೂರ ಆಗುವಂಥದ್ದು. ಅವರು ಏನೇ ಅವರು ಮಾಡೋದಾದ ಕಾನೂನು ಮಾಡಲಿ ನಾನು ಸ್ವಾಗತ ಮಾಡ್ತೇನೆ. ಅದರ ಜೊತೆಗೆ ಅವರು ಉಮೇಶ್ ಅಂತ ಅಲ್ಲಿ ಲಾಸ್ಟ್ನಲ್ಲಿ ವಿಡಿಯೋ ಮಾತಾಡಿದ್ದಾರೆ, ಅವರ ವಿರುದ್ಧ 18 ಕಳ್ಳತನದ ಕೇಸ್ ಬಂದಿದೆ. 18 ಕಳ್ಳತನದ ಕೇಸ್ ಮೈಸೂರು ವಿಜಯನಗರ ಸ್ಟೇಷನ್, ಮೇಡ್ಕಳ್ಳಿ ಸ್ಟೇಷನ್, ರಾಮನಗರ ಜಿಲ್ಲೆ ಕುಂಬಳಗೋಡು ಸ್ಟೇಷನ್ ಇದ್ದಲ್ಲಿ ಒಟ್ಟು 18 ಕಳ್ಳತನದ ಕೇಸ್ ಇದೆ. 2 ಕೇಸ್ನಲ್ಲಿ ಅವರಿಗೆ ಜೈಲು ಶಿಕ್ಷೆ ಆಗಿದೆ. ಇಂಥ ವ್ಯವಸ್ಥಿತವಾಗಿ ಕಾನೂನು ವಿರುದ್ಧ ನಡೆಸಿದಂತ ವ್ಯಕ್ತಿಗಳು ಕೂಡ ಇವತ್ತು ನನ್ನ ವಿರುದ್ಧ ತೆರೆಯೋದ ಮಾಡಿದ್ದಾರೆ. ಹಾಗಾಗಿ ನನಗೆ ಮನಸ್ಸು ನೋವಾಗಿದೆ. ನನ್ನ ಸಾರ್ವಜನಿಕ ಜೀವನದಲ್ಲಿ ರಾಜಕೀಯವಾಗಿ ನನ್ನ ಹೆಸರನ್ನ ಹಾಳು ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಸಿದ್ದರಾಮಯ್ಯ ಅವರ ಜೊತೆ ನನ್ನ ಫೋಟೋಗಳೆಲ್ಲ ಹಾಕಿ ನನ್ನ ವಿರುದ್ಧ ಕೆಟ್ಟ ಕಳಿಸಿದ್ದಾರೆ. ಹಾಗಾಗಿ ಅವ್ರ ವಿರುದ್ಧ ನಾನು ವಕೀಲ ಮೂಲಕ ಕಾನೂನು ಪ್ರಕಾರ ಏನೇನು ಕ್ರಮ ಕೈಗೊಳ್ಳಬೇಕು ಅನ್ನೋ ವಿಚಾರದಲ್ಲಿ ಅವರನ್ನು ಕೂಡ ಸಂದರ್ಶನ ಮಾಡಿದ್ದೀನಿ. ಕಾನೂನು ವಿಚಾರದಲ್ಲಿ ಏನು ಯಾವುದೇ ವ್ಯಕ್ತಿಗಾಗಲಿ ಈ ರೀತಿ ಅವಮಾನಗಳಾಗುವುದು ಒಳ್ಳೆಯದಲ್ಲ. ಸತ್ಯಾಸತ್ಯ ಸತ್ಯಾಸತ್ಯತೆಯನ್ನು ಪರಿಶೀಲನೆ ಮಾಡಬೇಕು. ಏನಾಗಿದೆ ಅಂತ ತಿಳ್ಕೊಂಡು ತಾಳ್ಮೆಯಿಂದ ಮಾಡಬೇಕು. ನನಗೆ ಪತ್ರಕರ್ತರ ಬಗ್ಗೆ ಟಿ ವಿ ಮಾತಾಡೋದ್ರ ಬಗ್ಗೆ ಅಪಾರ ಗೌರವ ಇದೆ. ನಾನೆಲ್ಲರೂ ಪ್ರೇಮ ಮಾಡ್ತಲ್ಲ. ಇಂಥ ಒಂದು ಸಣ್ಣ ಚಾನಲ್ ಉಂಟು, ಕಾನೂನಾತ್ಮಕವಾಗಿ ಯಾರಿಗೆಲ್ಲ ಮಾಡ್ತಾ ಇದ್ದಾರೆ, ಒಬ್ರು ಮಾಡೋದ್ರಿಂದ ಎಲ್ಲರಿಗೂ ಅದು ನಮ್ಮ ನೋಡೋ ದೃಷ್ಟಿನೇ ಬೇರೆ ಆಗುತ್ತೆ. ದಯಮಾಡಿ ಯಾರೋ ಒಂದೇ ಪತ್ರಕರ್ತ ಸ್ನೇಹಿತರು ಒಂದೇ ತಪ್ಪಿಸ್ಕೊಂಡು ನನ್ನ ನೋಡ ನಿಮಗೆ ಹೇಳ್ತಾ ಇದ್ದೆ. ಸರಿ ಸರ್, ಹಾಗಾದ ಕಂಪ್ಲೇಂಟ್ ಇದ್ದ ಮೇಲೆ ನಿಮ್ಮನ್ನ ಕೇಳಿ ನಾನು ಸುದ್ದಿ ಮಾಡ್ತೀನಿ ಪ್ರಸಾರ ಮಾಡ್ತೀನಿ ಅನ್ನೋ ಅವಶ್ಯಕತೆ ಇರೋದಿಲ್ವಲ್ಲ. ಕಂಪ್ಲೇಂಟ್ ಅಲ್ಲ ಅಲ್ಲ, ಅದು ಆ ಅವಶ್ಯಕತೆ ಇರಲ್ವಲ್ಲ. ನಿಮ್ಮನ್ನ ಕೇಳಿ ಸುದ್ದಿ ಮಾಡ್ಬೇಕು ಅನ್ನೋ ಅವಶ್ಯಕತೆ ಏನಿರಲ್ಲ. ನಾನು ಹೇಳ್ತಾ ಇರೋದು ಈಗ ನಿಮಗೆ ರಿಜಿಸ್ಟ್ರೇಷನ್ ಆಗಿದೆ, ನಗರ ಅಭಿವೃದ್ಧಿ ಕಾರ್ಯದಿಂದ ರಿಜಿಸ್ಟ್ರೇಷನ್ ಆಗಿದೆ. ಖಾತೆ ನಿಮ್ಮ ಹೆಸರಿಗೂ ಚೇಂಜ್ ಆಗಿರುವಾಗ ನೀವು 55 ಲಕ್ಷ ರೂಪಾಯಿ ಕ್ಯಾಶು ಕೊಟ್ಟು ಚೆಕ್ನು ಸಹ ಕೊಟ್ಟಿದ್ದೀರಾ? ಇದೆ ನಾನು ಜನ್ಮನಾಡ ಮನೆ ಅವರೇ ನನಗೆ ಮನೆ ಬೇಕು ಅವ್ರಿಗೆ ಅಗ್ರಿಮೆಂಟ್ ಮಾಡ್ಕೊಟ್ಟೆ. 55 ಲಕ್ಷಕ್ಕೆ 5 ಲಕ್ಷ ರೂಪಾಯಿ ಚೆಕ್ ಕೊಟ್ಟಿದ್ದಾರೆ, ಆ ಚೆಕ್ಗೆ ಸಹಿ ಮಾಡಿಲ್ಲ. ದಯಮಾಡಿ ನೋಡಿ ಸರ್, ಆಯ್ತಾ? ಅದಾದ್ಮೇಲೆ ಫೋನ್ ಸ್ವಿಚ್ ಆಫ್ ಆಗಿ 2 ವರ್ಷ ನನ್ನ ಸಂಪರ್ಕಕ್ಕೆ ಸಿಗಲಿಲ್ಲ. ಹಂಗಾಗಿ ಈ ಪ್ರಾಪರ್ಟಿ ನಾನು ಬೇರೆ ಮಾಡಿದ್ದೀನಿ. ಉದ್ದೇಶಪೂರ್ವಕವಾಗಿ ಇದ್ರ ವಿರುದ್ಧ ರಾಜಕೀಯ ಷಡ್ಯಂತ್ರ ಇದೆ. ನನ್ನ ಹೇಳಿ ನಾನು ಸಹಿಸಿದಂಥವರು, ನನ್ನ ಯುದ್ಧ ಶತ್ರುಗಳು, ಬೇರೆ ಬೇರೆ ಪಕ್ಷದವರು ಕೂಡ ಇದ್ರೆ ಇನ್ವಾಲ್ವ್ ಆಗಿದ್ದಾರೆ. ಹಂಗಾಗಿ ನಾನು ಲಕ್ಷ್ಮೀಪುರ ಕೇಸಿನಲ್ಲಿ ಕಾನೂನಾತ್ಮಕವಾಗಿ ಇದ್ರೆ ಯಾರಿದ್ದಾರೆ ತನಿಖೆ ಮಾಡಿ ನನಗೆ ರಕ್ಷಣೆ ಕೊಟ್ಟು ಹೋಗೋದಕ್ಕೆ ಕಾನೂನ ಬುದ್ಧಿವಂತರು. MT ಚೆಕ್ ಸಿಗ್ನೇಚರ್ ಇದ್ದರೆ ಚೆಕ್ ಯಾಕೆ ತಗೊಂಡ್ರಿ ತಾವು? ಅವರು ನನಗೆ ಲೋನ್ ಅಪ್ರೂವಲ್ ಅಂದ್ರೆ ಇಂಥ ಚೇಂಜ್ ಮಾಡ್ಕೊಂಡು ಅಂತ ಹೇಳಿದ್ರು ಸರ್. ಲೋನ್ ಅಪ್ರೂವಲ್ ಸರ್ ಎಲ್ಲ ಸರಿ, ಎರಡೆರಡು ದಿವಸ ನನ್ನನ್ನು ಕರ್ಕೊಂಡೋಗಿ ಇರಿಸ್ಕೊಂಡಿದ್ರು ಹಾಗಂತೆಲ್ಲ ಹೇಳಿದ್ದಾರೆ. ಅದೇನು ಸರಿ ಸುಳ್ಳ ಏನು ಸರ್ ಅದು? ಅಶ್ಲೀಲ ಚಿತ್ರಗಳು ಮಾನಹಾನಿ ಆದಂಥ ಸುದ್ದಿ ಏನು ಸರ್ ಮಾಡಿದ್ದು? ಏನೇ ಯಾವ ರೀತಿ ಸುದ್ದಿ ಮಾಡಬೇಕು ಸರ್?
ಆ ಉದ್ದೇಶಕ್ಕೋಸ್ಕರ ನಾವು ಸ್ಪಷ್ಟನೆ ಮಾಡೋಣ.